ಕೊರಟಗೆರೆ ಕರುನಾಡಿನ ಹೆಮ್ಮೆಯ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಅಪ್ಪಾಜಿಯವರು ಆರೋಗ್ಯವಾಗಿ 100 ವರ್ಷ ಪೂರೈಸಿ ರಾಜ್ಯ ಮತ್ತು ದೇಶದ ಸೇವೆಗೆ ಭಗವಂತ ಹೆಚ್ಚಿನ ಶಕ್ತಿ ನೀಡಲಿ ಎಂದು ಶ್ರೀ ಕಟ್ಟೆ ಗಣಪತಿ ಸ್ವಾಮಿಯಲ್ಲಿ ಪ್ರಾರ್ಥಿಸಿದ್ದೇವೆ ಎಂದು ಮಾಜಿ ಶಾಸಕ ಪಿ ಆರ್ ಸುಧಾಕರ್ ಲಾಲ್ ಕೊರಟಗೆರೆಯಲ್ಲಿ ತಿಳಿಸಿದರು. ಕೊರಟಗೆರೆ ಪಟ್ಟಣದಲ್ಲಿ ಜೆಡಿಎಸ್ ಪಕ್ಷದಿಂದ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರ ಹುಟ್ಟುಹಬ್ಬ ಪ್ರಯುಕ್ತ ಶ್ರೀ ಕಟ್ಟೆ ಗಣಪತಿ ಸ್ವಾಮಿಗೆ ವಿಶೇಷ ಪೂಜೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಲು ಬ್ರೆಡ್ ವಿತರಿಸಿ ಮಾತನಾಡಿದರು. ನಮ್ಮ ದೇಶದ ಹಿರಿಯ ರಾಜಕಾರಣಿ ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಅಪ್ಪಾಜಿ ದಿನದ 24 ಗಂಟೆಯು ರೈತರ ನೀರಾವರಿ ಯೋಜನೆಯ ವಿಚಾರವಾಗಿ ಚಿಂತನೆ ನಡೆಸುವ ರೈತಪರ ನಾಯಕ ನಮ್ಮ ಮಾಜಿ ಪ್ರಧಾನಿಗಳಿಗೆ ದೇವರು ಹೆಚ್ಚಿನ ಆರೋಗ್ಯ ಕಲ್ಪಿಸಲಿ ಎಂದು ತಿಳಿಸಿದರು. ನಮ್ಮೆಲ್ಲರ ಪ್ರೇರಕ ಶಕ್ತಿ ಮಾಜಿ ಪ್ರಧಾನಮಂತ್ರಿಗಳಾಗಿರತಕ್ಕಂತ ದೇವೇಗೌಡ ಅಪ್ಪಾಜಿಯವರ 90ನೇ ವರ್ಷದ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ನಮ್ಮ ಜಾತ್ಯತೀತ ಜನತಾ ದಳದ ಈ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳು ನಾಯಕರ ನೇತೃತ್ವದಲ್ಲಿ ಇವತ್ತು ಕಟ್ಟೆ ಗಣಪತಿ ದೇವರ ಪೂಜೆಯನ್ನು ಸಲ್ಲಿಸಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರತಕ್ಕಂತ ದೇವೇಗೌಡ ಅಪ್ಪಾಜಿಯವರು ಶತಾಯಿಷಿಗಳಾಗಿ 100 ಕಾಲ ಬಾಳಲಿ ಅವರ ಆರೋಗ್ಯ ಉತ್ತಮವಾಗಿರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ. ಮತ್ತು ನಾವು ಆ ಒಬ್ಬ ಹಿರಿಯ ನಾಯಕರು ಅತ್ಯಂತ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಅನುಭವ ಉಳ್ಳತಕ್ಕಂತ ಯಾರಾದರೂ ಒಬ್ಬರು ಇದ್ದರೆ ಅದು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತ ದೇವೇಗೌಡ ಅಪ್ಪಾಜಿಯವರು. ಅವರ ಏನು ಅವರ ಒಂದು ಅನುಭವ ಏನಿದೆ ಅದು ಇಡೀ ರಾಜ್ಯದ ಜನತೆಗೆ ರಾಷ್ಟ್ರದ ಜನತೆಗೆ ಮತ್ತು ರೈತರಿಗೆ ಅವರ ಮಾರ್ಗದರ್ಶನ ನೀಡುವಂತೆ 100 ವರ್ಷಗಳ ಕಾಲ ಬದುಕಲಿ 100 ವರ್ಷಗಳ ಕಾಲ ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ನಾವೆಲ್ಲ ಪಕ್ಷದ ಮುಖಂಡರುಗಳು ಇವತ್ತು ಕಟ್ಟೆ ಗಣಪತಿಯಲ್ಲಿ ಪೂಜೆ ಸಲ್ಲಿಸಿದ್ದೇವೆ. ಮತ್ತೆ ಇವತ್ತು ನಮ್ಮ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ನಮ್ಮ ರೋಗಿಗಳಿಗೆ ನೀಡತಕ್ಕಂತ ಕಾರ್ಯವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಕೊರಟಗೆರೆ ಜೆಡಿಎಸ್ ಯುವ ಮುಖಂಡ ರಮೇಶ್ ಮಾತನಾಡಿ, ಭಾರತ ದೇಶದ ರೈತಪರ ನಾಯಕ ನಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು. ನೀರಾವರಿ ಯೋಜನೆಯ ಹರಿಕಾರ ಮತ್ತು ದೇಶದ ಹಿರಿಯ ರಾಜಕಾರಣಿ ನಮ್ಮ ಅಪ್ಪಾಜಿ. ಲಕ್ಷಾಂತರ ಕಾರ್ಯಕರ್ತರ ದಾರಿದೀಪ ಮಾಜಿ ಪ್ರಧಾನಿಗಳ ಆರೋಗ್ಯಕ್ಕೆ ನಾವೆಲ್ಲರೂ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದು ಹೇಳಿದರು. ಒಂಬತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಕೊರಟಗೆರೆಯ ಜನಪ್ರಿಯ ಮಾಜಿ ಶಾಸಕರು ಬಡವರ ಆಶಾ ಕಿರಣ ಎಂದಿರುವಂಥ ನಮ್ಮ ಸುಧಾಕರ್ ಸಾಹೇಬರು ಇವತ್ತು ದೇವೇಗೌಡ ಅಪ್ಪಾಜಿ ಅವರ ಬರ್ತ್ಡೇ ಪ್ರಯುಕ್ತ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಬಣ್ಣು ಅದನ್ನು ಕೊಡುವಂಥ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ಕಟ್ಟಣ ದೇವಸ್ಥಾನದಲ್ಲಿ ಅಪ್ಪ ದೇವೇಗೌಡ ಅಪ್ಪಾಜಿಯವರಿಗೆ ಇನ್ನೂ 100 ಕಾಲ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಹೇಳ್ಕೊಂಡು ಒಂದು ಪೂಜೆ ನಡೆಸಿ ಈಗ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪ ರೋಗಿಗಳಿಗೆ ಹಣ್ಣು ಹಂಪಲನ್ನು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದನ್ನು ಹೆಚ್ಚಿನದಾಗಿ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ನಡೆಸ್ಕೊಳ್ಳೋದಕ್ಕೆ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕಾರ್ಯದರ್ಶಿ ಲಕ್ಷ್ಮಣ್, ಯುವಾಧ್ಯಕ್ಷ ವೆಂಕಟೇಶ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಪ್ರಕಾಶ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಭಾರತಿ ಸಿದ್ದಮಲ್ಲಪ್ಪ, ಪುಟ್ಟನರಸಪ್ಪ, ಲಕ್ಷ್ಮೀನಾರಾಯಣ್, ಮುಖಂಡರಾದ ವೀರಖ್ಯಾತರಾಯ, ಮರುಡಪ್ಪ, ಕಲೀಂವುಲ್ಲಾ, ನಯಾಸ್, ಸಂತೋಷ್ ಸೇರಿದಂತೆ ಇತರರು ಇದ್ದರು. ಮೂರ್ತಿ, ಅಮುಕ್ ಟಿವಿ, ಕೊರಟಗೆರೆ.